ನಾನು ಕರ್ನಾಟಕಕ್ಕೆ ಬರಲೇಬಾರ್ದ ನಾನು ನನ್ನನ್ನು ಗೆಲ್ಸಿರ್ತಕ್ಕಂಥ ಕ್ಷೇತ್ರಕ್ಕೆ ಜನರ ಕಷ್ಟ ಸುಖ ನೋಡ್ಲಿಕ್ಕೆ ಬರಲೇಬಾರ್ದ ನಾನು ಅಲ್ಲಿ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಬಂದ ತಕ್ಷಣ ನಿದ್ದೆಗೆಡ್ತಾರೆ ಅಂತ ಆಯ್ತು ಇವ್ರದು. ಇವತ್ತು ಇಡೀ ರಾಜ್ಯ ಅಷ್ಟೇ ಅಲ್ಲ, ಮಂಡ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕೈಗಾರಿಕೆಗಳ ವಿಷಯದಲ್ಲಿ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಇವತ್ತಾಗಲೇ ಈಗಾಗಲೇ ನರೇಂದ್ರ ಮೋದಿಯವರು ಈ ಬಜೆಟಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಹಣವನ್ನು ಇವತ್ತು MSMEಗಳಿಗೆ ಕೊಡ್ತಕ್ಕಂಥ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಇಲಾಖೆಯಲ್ಲೂ ಸಹ ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು, ಹೆವಿ ಇಂಡಸ್ಟ್ರಿ ಇರ್ಬೋದು, ಹಲವಾರು ರೀತಿಯ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸಗಳಿಗೆ ಕೈ ಹಾಕಿದ್ದೇವೆ. ಸರ್, ಈಗ HMT ಈಗ 5 ಎಕರೆ ಜಾಗವನ್ನು ಅರಣ್ಯ ಇಲಾಖೆಯವರು, ನಾನು ಈಶ್ವರ ಖಂಡ್ರಿಗೆ ಹೇಳೋದಿಷ್ಟೇ, ಪಾಪ ಅಲ್ಲೆಲ್ಲ ಕೋಲಾರದಲ್ಲೂ ಎಲ್ಲ ನೆನ್ನೆ ಅದೆಂಥದ್ದು ಸಸಿ ನೆಡಕ್ಕೆ ಹೋಗವ್ರೆ ಒತ್ತುವರಿ ಭೂಮಿ ಅಂತೇಳಿ. ಮೊದಲು ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆಯವರು ಶ್ರೀನಿವಾಸ್ಪುರದಲ್ಲಿ ಯಾವೊಬ್ಬ ಮಾಜಿ ಸ್ಪೀಕರು ಸುಮಾರು 100 ಎಕರೆ ಲೂಟಿ ಹೊಡೆದಿದ್ದಾರೆ ಅರಣ್ಯ ಭೂಮಿನ. ತೀರ್ಪು ಬಂದಿರತಕ್ಕಂಥದ್ದನ್ನೆಲ್ಲ ಕೆಳಗಿಟ್ಕೊಂಡು ಕೂತವ್ರೆ ಚೇರ್ ಕೆಳಗೆ, ಮೊದಲು ಅದನ್ನು ನೋಡಕ್ಕೆ ಹೇಳಿ ಎಷ್ಟೆಕರೆ ಲೂಟಿ ಆಗಿದೆ ಅಲ್ಲಿ, ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಕೋರ್ಟ್ ಇದೆ. ಎಸ್, ನೆನ್ನೆ ಅದೆಲ್ಲ ಪೊಲೀಸ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಒತ್ತಡ ಬಲವಂತವಾಗಿ ಹೋಗಿ ಫೆನ್ಸಿಂಗ್ ಹಾಕೊಂಡಿರ್ಬೋದು. ಅಂತಿಮವಾಗಿ ನ್ಯಾಯಾಲಯದ ತೀರ್ಪುಗಳಿಗೆ HMT ಅವರು ತಲೆ ಬಾಗಬೇಕಾಗ್ತದೆ, ಸರ್ಕಾರವು ತಲೆ ಬಾಗಬೇಕಾಗ್ತದೆ. ನೋಡಿ, ಕೇತಿಗಾನಹಳ್ಳಿ ಸಂಬಂಧಪಟ್ಟ ಹಾಗೆ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಹಲವಾರು ಹೈಕೋರ್ಟ್ ಆದೇಶಗಳ ಮೇರೆನೆ ಹಲವಾರು ಈಗಾಗಲೇ ಚರ್ಚೆ ಇದು ದಾಖಲೆಗಳನ್ನು ನೋಡಿ 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 ಸರ್ವೆ ಮಾಡಿ 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 ಸುಸ್ತಾಗಿದ್ದಾರೆ. ಈಗಲೂ ಹೇಳ್ತೇನೆ, ಅಲ್ಲಿ ಯಾವುದೇ ರೀತಿಯ ಒತ್ತುವರಿ ಇದ್ದರೆ ಸರ್ಕಾರ ತಕ್ಷಣ ಮುಟ್ಟುಗೊಳ್ಳಾಕಳ್ಳಿ. ನಂದೇನು ಅಬ್ಜೆಕ್ಷನ್ ಇಲ್ಲ. ಇದು 40 ವರ್ಷದಿಂದ 1985 ಪ್ರಾರಂಭ ಆಗಿರೋದು, ಇನ್ನೂ ನಿಂತಿಲ್ಲ. ಒಂದು ಸರ್ಕಾರಕ್ಕಾದರೂ ಒಂದು ಮರ್ಯಾದೆ ಬೇಡುವ, ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಅದು ಆಸ್ತಿ, ಅದು ಇನ್ನೊಬ್ಬರ ಥರ ಕಳಬೇಲಿ ಹಾಕೊಂಡು ಜೀವನ ಮಾಡಿರೋದಲ್ಲ. ಇದು ಯಾವ ಥರ ಬೇಕಾದರೂ ತನಿಖೆ ಮಾಡ್ಕೊಳ್ಳಿ, ನಾನು ಸಿದ್ಧವಾಗಿದ್ದೆ.